ವೆಲ್ಕಮ್ ಬ್ಯಾಕ್. ಕರ್ನಾಟಕದಲ್ಲಿ ಮಧ್ಯರಾತ್ರಿ ಒಂದು ಗಂಟೆ ತನಕ ಮಾತ್ರ ಹೊಸ ವರ್ಷಾಚರಣೆಗೆ ಅವಕಾಶ ಇರೋದು. ಈ ಕಾರಣಕ್ಕೆ ಗೋವಾದತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಪಾರ್ಟಿ ಪ್ರಿಯರು ಹೋಗ್ತಾ ಇದ್ದಾರೆ. ಪ್ರವಾಸಿಗರಿಗಾಗಿ ಎಲ್ಲ ತರಹದ ವ್ಯವಸ್ಥೆಯನ್ನು ಮಾಡಿಕೊಂಡಿವೆ ಗೋವಾ ಹೋಟೆಲ್ಗಳು. ಗೋವಾದ ಬೀಚ್ ರೆಸಾರ್ಟ್ ಫುಲ್ ಆಗಿವೆ. ಜನರಿಂದ ಬೀಚ್ಗಳು ತುಂಬಿ ತುಳುಕ್ತಾ ಇವೆ. ಇನ್ನು ಗೋವಾ ಬೀಚ್ನಲ್ಲಿ ಸಿದ್ಧತೆ ಹೇಗಿದೆ, ಹೊಸ ವರ್ಷದ ಸಡಗರ ಹೇಗಿದೆ, ನಮ್ಮ ಪ್ರತಿನಿಧಿ ದರ್ಶನ್ ನಾಯ್ಕ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಪ್ರವಾಸಿಗರ ಸ್ವರ್ಗ ಎಂದೇ ಕರೆಯಲ್ಪಡುವ ಗೋವಾ ರಾಜ್ಯದಲ್ಲಿ ಯಾವ ರೀತಿ ಸಿದ್ಧತೆ ಇದೆ ಎನ್ನುವಂತಹ ಬಗ್ಗೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. News18 ಇವತ್ತು ಗೋವಾ ರಾಜ್ಯದಲ್ಲಿ ಇದು ಏನು ಮಾಹಿತಿಯನ್ನ ನೀಡ್ತಾ ಇದೆ, ವರದಿಯನ್ನ ಮಾಡ್ತಾ ಇದೆ. ನಾವೀಗ ಗೋವಾ ರಾಜ್ಯದ ಪ್ರಮುಖ ಕಡಲ ತೀರಗಳಲ್ಲಿ ಒಂದಾದಂತಹ ಒಂದು ಪಾಲಲೆಮ್ ಕಡಲ ತೀರದಲ್ಲಿ ಇದ್ದೇವೆ. ಪಾಲಲೆಮ್ ಕಡಲ ತೀರದಲ್ಲಿ ಏನು ಒಂದು ಪ್ರವಾಸಿಗರ ಒಂದು ಶ್ಯಾಕ್ಸ್ ಮುಂದಗಡೆ ಇರತಕ್ಕಂಥದ್ದು. ನಾವು ಇಲ್ಲಿ ಯಾವ ರೀತಿ ಪ್ರವಾಸಿಗರು ಇದಾರೆ ಎನ್ನುವಂತ ಬಗ್ಗೆ ನಾವು ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೇವೆ. ಇನ್ನು ಸಂಜೆ ಹೊತ್ತಲ್ಲಿ ಇಲ್ಲಿ ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಏನು ಹೊಸ ವರ್ಷಾಚರಣೆಯ ಸಂಭ್ರಮಕ್ಕಾಗಿ ಡಿಜೆಯನ್ನು ಹಚ್ಚಲಾಗುತ್ತೆ, ಕೆಲವೊಂದು ಈವೆಂಟ್ಗಳನ್ನು ಮಾಡಲಾಗುತ್ತೆ. ಲಕ್ಷಾಂತರ ಪ್ರವಾಸಿಗರು ಇವತ್ತು ಗೋವಾವನ್ನು ನೆಚ್ಚಿಕೊಂಡು ಹೊಸ ವರ್ಷಾಚರಣೆಯ ಸಂಭ್ರಮ ಮಾಡಬೇಕು ಅಂತ ಈಗಾಗಲೇ ಬಂದಿರತಕ್ಕಂಥದ್ದು. ಅದೇ ರೀತಿ ಗೋವಾದ ಪಲಲಂ ಕಡಲ ತೀರ ಆಗಿರ್ಬೋದು, ಕಲ್ಲಂಗುಟ್ ಕಡಲ ತೀರ ಆಗಿರ್ಬೋದು, ಅದೇ ರೀತಿ ಕೋಲ್ವ ಕಡಲ ತೀರದಲ್ಲೂ ಸಹ ಸಾಕಷ್ಟು ಪ್ರವಾಸಿಗರು ಬಂದಿರತಕ್ಕಂಥದ್ದು ಹೊಸ ವರ್ಷಾಚರಣೆಯ ಸಂಭ್ರಮಕ್ಕಾಗಿ. ಇದು ಏನು ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೆ ಆಂಧ್ರ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಮಹಾರಾಷ್ಟ್ರ, ಲಕ್ನೋ, ಹೀಗೆ ಸಾಕಷ್ಟು ವಿವಿಧ ರಾಜ್ಯಗಳಿಂದ ಗೋವಾ ರಾಜ್ಯಕ್ಕಾಗಿ ಇನ್ನು ಹೊಸ ವರ್ಷಾಚರಣೆಯ ಸಂಭ್ರಮಕ್ಕಾಗಿ ಇವತ್ತು ಇನ್ನು ಪ್ರವಾಸಿಗರು ಬಂದಿರತಕ್ಕಂಥದ್ದು. ದೇಶೀಯ ಪ್ರವಾಸಿಗರ ಜೊತೆ ವಿದೇಶಿ ಪ್ರವಾಸಿಗರು ಸಹ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಸಾಕಷ್ಟು ವಿದೇಶಿ ಪ್ರವಾಸಿಗರು ಇವತ್ತು ಗೋವಾ ರಾಜ್ಯದ ಪಲಲೆಮ್ ಕಡಲ ತೀರದಲ್ಲಿ ಬಂದು ಏನು ವ್ಯವಸ್ಥಿರುವಂತಹ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ಒಂದ್ಗಡೆ ಏನು ಬೀಚ್ ಶ್ಯಾಕ್ಸ್ ಅನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಬೀಚ್ ಶ್ಯಾಕ್ಸ್ ಮುಂದ್ಗಡೆ ಏನು ಪ್ರವಾಸಿಗರು ಬಂದು ಏನು ಊಟ ಉಪಚಾರ ಮಾಡ್ತಿರುವಂತ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸಂಭ್ರಮಕ್ಕೆ ಏನು ಯಾವುದೇ ರೀತಿಯಾದಂತಹ ಅಡೆತಡೆಗಳಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ರಾತ್ರಿ 1 ಗಂಟೆಗಳವರೆಗೆ ಮಾತ್ರ ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಅವಕಾಶವನ್ನು ಕೊಡಲಾಗಿದೆ. ತದನಂತರ ಯಾವುದೇ ರೀತಿಯಾದಂತಹ ಅವಕಾಶಗಳಿಲ್ಲ. ಈ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಗೋವಾ ಕಡೆ ಹೆಚ್ಚಾಗಿ ಮುಖ ಮಾಡ್ತಿರತಕ್ಕಂಥದ್ದು ಕೇವಲ ಕಾರವಾರ ಅಷ್ಟೇ ಅಲ್ಲದೆ ಬೇರೆ ಬೇರೆ ಕಡೆಯಿಂದಲೂ ಸಹ ಏನು ಪ್ರವಾಸಿಗರು ಇವತ್ತು ಗೋವಾ ಕಡೆ ಆಗಮಿಸ್ತಿರತಕ್ಕಂಥ ತೋರಿಸ್ತಾ ಇದ್ದೀವಿ ನಿಮಗೆ. ಯಾವ ರೀತಿ ಇಲ್ಲಿ ಏನು ಹೋಟೆಲ್ ಮಾಲೀಕರು ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಎನ್ನುವಂಥದ್ದು. ಒಟ್ಟಾರೆ ಏನು ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಗೋವಾ ರಾಜ್ಯ ಸಂಪೂರ್ಣವಾಗಿ ಸಿದ್ಧವಾಗಿರತಕ್ಕಂಥದ್ದು. ಗೋವಾ ರಾಜ್ಯ ಕೇವಲ ಪಲಲಿಮ್ ಕಡಲ ತೀರ ಅಷ್ಟೇ ಅಲ್ಲದೆ ಸಾಕಷ್ಟು ಎಲ್ಲ ಕಡಲ ತೀರಗಳಲ್ಲೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಹೊಸ ವರ್ಷಾಚರಣೆಯ ಸಂಭ್ರಮದಲ್ಲಿ ತೊಡಗಿಕೊಂಡಿರುತ್ತಾರೆ. ದರ್ಶನ್ ನಾಯ್ಕ್, News18, ಗೋವಾ.